ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧವಾಗಿ ರಾಹುಲ್ ಗಾಂಧಿ ಗರ್ಜನೆ ಮುಂದುವರಿತಾ ಇದೆ ವಿಪಕ್ಷ ನಾಯಕ ಆದ ಮೇಲೆ ಮೊದಲ ಭಾಷಣದಲ್ಲಿಯೇ ರಾಹುಲ್ ಅಬ್ಬರಿಸ್ತಾ ಇದ್ದಾರೆ ಎಲ್ಲಿಂದ ನಿಲ್ಲಿಸಿದ್ರು ಹೋದ ಸರ್ಕಾರದಲ್ಲಿ ಇವರ ಪ್ರತಿಭಟನೆ ಇವರ ಟೀಕೆ ಇವರ ವಾಗ್ದಾಳಿ ಅಲ್ಲಿಂದನೇ ಕಂಟಿನ್ಯೂ ಆಗ್ತಾ ಇದೆ ಇದು ಜೊತೆಗೆ ಈಗ ಬಲ ಕೂಡ ಜಾಸ್ತಿ ಆಗಿದೆ ವಿರೋಧ ಪಕ್ಷಗಳಿಗೆ ಯಾಕಂತ ಹೇಳಿದ್ರೆ ಇರೋದು ಮೈತ್ರಿ ಸರ್ಕಾರ ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ಇದೆ ಅಂದರೆ ಬಿ ಜೆ ಪಿಯವರು ತಮ್ಮ ಸ್ವಂತ ಬಲದ ಮೇಲೆ ಅಧಿಕಾರ ಮಾಡಲಿಕ್ಕೆ ಆಗಲಿಲ್ಲ ಬೇರೆ ಪಕ್ಷಗಳ ಸಹಾಯ ತೆಗೆದುಕೊಂಡು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ವಿರೋಧ ಪಕ್ಷಗಳ ಬಲ ಜಾಸ್ತಿಯಾಗಿದೆ ರಾಹುಲ್ ವಿರೋಧ ಪಕ್ಷದ ನಾಯಕ ನಿಮಗೆ ಮಿನಿಮಮ್ ಸೀಟ್ ಕೂಡ ಇಲ್ಲ ಒಂದು ಅಧಿಕೃತ ವಿರೋಧ ಪಕ್ಷ ಆಗೋದಕ್ಕೆ ಬೇಕಿರತಕ್ಕಂಥ ಕನಿಷ್ಠ ಸೀಟ್ಗಳು ನಿಮ್ಮ ಬಳಿಯಲ್ಲಿ ಇಲ್ಲ ಎನ್ನುವ ಮೂದಲಿಕೆಯಿಂದ ಹಿಡಿದು ಈಗ ನಮ್ಮ ಬಳಿ ಅಂಥ ಸೀಟ್ಗಳಿದೆ ನಾವು ಅಫಿಷಿಯಲ್ ವಿರೋಧ ಪಕ್ಷ ನಮ್ಮದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಜೊತೆಗೆ ರಾಹುಲ್ ಗಾಂಧಿ ಅನೇಕ ವಿಷಯಗಳನ್ನು ತೆಗೆದು ಅದು ನೀಟಾಗಿರಲಿ ಅಗ್ನಿವೀರಾಗಿರಲಿ ಸರ್ಕಾರ ನಡೆಯುತ್ತಿರುವಂತಹ ರೀತಿಯಾಗಿರಲಿ ಎಲ್ಲದರ ಬಗ್ಗೆ ಕೂಡ ಟೀಕೆ ಇದ್ದಾರೆ ಮೋದಿ ಬಿ ಜೆ ಪಿ ಆರ್ ಎಸ್ ಎಸ್ ಇಷ್ಟೇ ಜನ ಏನ್ರಿ ರೀ ಹಿಂದೂಗಳಂದರೆ ಇನ್ಯಾರು ಹಿಂದೂಗಳಿಲ್ವಾ ಇಲ್ಲಿ ನಿಮ್ಮ ಪಕ್ಷಕ್ಕೆ ಜೈ ಅಂದರೆ ಮಾತ್ರ ಹಿಂದೂಗಳು ನಿಮ್ಮ ನಾಯಕರಿಗೆ ಜೈ ಅಂದರೆ ಮಾತ್ರ ಹಿಂದೂಗಳು ನಿಮ್ಮ ಪಕ್ಷಕ್ಕೆ ಆರ್ ಎಸ್ ಅಂತಾರೋ ಅವ್ರು ಮಾತ್ರ ದೇಶಭಕ್ತರು ನಿಮ್ಮ ಪಕ್ಷಕ್ಕೆ ಯಾರು ಓಕೆ ಅಂತ ಹೇಳ್ತಾರೋ ಯಾರು ವೋಟ್ ಹಾಕ್ತಾರೋ ಅವರು ಮಾತ್ರ ದೇಶಪ್ರೇಮಿಗಳು ಉಳ್ದವ್ರು ಯಾರು ಅಲ್ವಾ ಇಲ್ವೇ ಇಲ್ವಾ ಉಳ್ದವ್ರು ಹಿಂದೂಗಳೇ ಅಲ್ವಾ ಇಲ್ಲಿ ನಿಮ್ಮ ಪಕ್ಷವನ್ನೇ ದೇಶ ಅಂತ ಮಾಡಿಕೊಂಡು ನಿಮ್ಮ ಪಕ್ಷವನ್ನೇ ದೇಶಪ್ರೇಮ ಅಂತ ಮಾಡಿಕೊಂಡು ನಿಮ್ಮ ಪಕ್ಷವನ್ನೇ ಹಿಂದೂ ಅಂತ ಮಾಡಿಕೊಂಡು ಯಾರು ಬೇರೆಯವ್ರ ಕಡೆ ಮಾತಾಡಿಬಿಟ್ರೆ ಸಾಕು ಅವರು ಹಿಂದೂಗಳ ವಿರೋಧಿ ಅವ್ರದ್ದು ಈ ದೇಶ ಅಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಿರಲ್ಲ ಇದು ಸರಿನಾ ಈಶ್ವರ್ ಗುರುನಾನಕ್ ಈ ಒಂದು ಫೋಟೋ ತೋರಿಸೋ ಮೂಲಕ ಕೂಡ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ ಮಣಿಪುರ ಹಿಂದೂಸ್ಥಾನದ ಅವಿಭಾಜ್ಯ ಅಂಗ ಅಲ್ವೇನ್ರಿ ಎಲ್ರಿ ನಿಮ್ಮ ವಿಶ್ವಗುರುಗಳು ವಿಶ್ವಕ್ಕೆಲ್ಲ ಗುರು ಉಕ್ರೇನಲ್ಲಿ ವಾರ್ ನಿಲ್ಲಿಸ್ಬಿಡ್ತಾರೆ ಅಲ್ಲೆಲ್ಲೋ ವಾರ್ ನಿಂತು ಹೋಗುತ್ತೆ ಅಂತ ಮಾತಾಡ್ತಾರಲ್ಲ ಮಣಿಪುರ ಕಾಲಿಡೋಕ್ಕೆ ಆಗಲಿಲ್ಲ ಇವ್ರ ಕೈಯಲ್ಲಿ ಎಲ್ಲಿ ಪ್ರಧಾನಿ ಮೋದಿ ಅವರು ಹೋಗಿದ್ರು ಅಲ್ಲಿಗೆ ವಿಶ್ವಗುರುಗಳು ಸರ್ವಶಕ್ತರು ಒಂದೊಂದು ಫೋನ್ ಕಾಲಲ್ಲಿ ಪರಾಕ್ರಮವನ್ನು ಮಾಡುವಂತಹವರು ನಮ್ಮದೇ ದೇಶದ ಮಣಿಪುರಕ್ಕೆ ಪ್ರಧಾನಿ ಮೋದಿಯವರು ಯಾಕಪ್ಪ ಹೋಗಲಿಲ್ಲ ಇಲ್ಲಿ ಗೃಹ ಸಚಿವರು ಅಮಿತ್ ಶಾ ಅವರು ಅವರು ಇಲ್ಲ ಮಣಿಪುರ ನಮಗೆ ಸೇರಿಲ್ವಾ ಇವರು ಅಲ್ಲಿಗೆ ಫೋನ್ ಮಾಡಿಬಿಡ್ತಾರೆ ಇಲ್ಲಿಗೆ ಫೋನ್ ಮಾಡಿಬಿಡ್ತಾರೆ ಯುದ್ಧ ನಿಲ್ಲಿಸ್ತಾರೆ ಈ ಥರ ಮಾತಾಡ್ತಾರಲ್ಲ ಮಣಿಪುರದ ಒಂದು ಗಲಭೆ ನಿಲ್ಸೋಕ್ಕಾಗಲಿಲ್ಲ ಇವರದ್ದೇ ಪಕ್ಷದ ಅಧಿಕಾರ ಬೇರೆ ಇದೆ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನೇಕ ಬಾರಿ ಕೇಳಿದ್ದಾರೆ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಲ್ಲಿನ ನಾಗರಿಕರು ಭಾರತೀಯರಲ್ವಾ ಅವರು ಹಿಂದೂಗಳಲ್ವಾ ಅವರ ಮನುಷ್ಯರಲ್ವಾ ಅವರು ನಮ್ಮ ದೇಶದವರಲ್ವಾ ಯಾಕ ಏಕೆ ನೀವು ಅವರನ್ನು ರಕ್ಷಣೆ ಮಾಡ್ತಾ ಇಲ್ಲ ಅಗ್ನಿವೀರ್ ಯೋಜನೆ ಸೈನಿಕ ಆಗಬೇಕು ಅಂತ ಅನೇಕ ಯುವಕರು ಕನಸು ಕಾಣ್ತಾರೆ ನಾವು ಸೈನಿಕ ಆಗಬೇಕು ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅಂಥೇಳಿ ಆ ಸೈನಿಕರಿಗೆ ಆಮೇಲೆ ಪೆನ್ಷನ್ ಕೊಡಬೇಕು ಅವ್ರಿಗೆ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಕೊಡಬೇಕು ಅದರಲ್ಲೂ ಹಣ ಉಳಿಸ್ಬೇಕು ಅವರಿಗೆ ಸವಲತ್ತು ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ನಾಲ್ಕು ನಾಲ್ಕು ವರ್ಷಕ್ಕೆ ಸೀಮಿತ ಮಾಡಿಬಿಟ್ರಲ್ಲ ನೂರು ಜನ ಹೋಗಿ ಸೇರಿಕೊಂಡ್ರೆ ಎಪ್ಪತ್ತೈದು ಜನನ ಮನೆ ಕಳಿಸ್ತೀರ ನಾಲ್ಕು ವರ್ಷ ಆದಮೇಲೆ ಯಾವ ಗ್ಯಾರಂಟಿ ಮೇಲೆ ಒಬ್ಬ ಸೈನಿಕ ಕೆಲಸ ಮಾಡೋಕ್ಕಾಗತ್ತಲ್ಲಿ ಬಿಟ್ಟು ಬಂದ ಮೇಲೆ ಅವ್ನು ಬದುಕೇನು ಯೋಚನೆ ಮಾಡಿದ್ದೀರಾ ಬಿಟ್ಟು ಬಂದಮೇಲೆ ಅವ್ನು ಬದುಕೇನು ಎಲ್ಲಿ ಕೆಲಸ ಮಾಡಬೇಕು ಅವನು ಬೇರೆ ಕೆಲಸಕ್ಕೆ ಇಲ್ಲೋ ನಾಲ್ಕು ವರ್ಷ ನೀವು ಇಟ್ಕೊಂಡು ಅವನನ್ನು ವಾಪಸ್ ಕಳಿಸ್ತಿರಲ್ಲ ಏನು ಮಾಡಬೇಕು ಅಂತ ಕೂಡ ರಾಹುಲ್ ಗಾಂಧಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೋದಿ ಸರ್ಕಾರಕ್ಕೆ ಈ ದೇಶದ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿಯಾಗಲಿ ಕಳಕಳಿಯಾಗಲಿ ಇಲ್ಲ ದೇಶದಲ್ಲಿ ಸಿಲಿಂಡರ್ ಬಗ್ಗೆ ಮಾತಾಡೋಣ ಮಿತಿ ಮೀರಿ ಹೋಗಿಬಿಟ್ಟಿದೆ ಎಲ್ ಪಿ ಜಿ ಬೆಲೆ ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣವಾ ಹ್ಞೂ ಅದೊಂದು ಕಮರ್ಷಿಯಲ್ ಆಗಿ ಕೂತ್ಬಿಟ್ಟಿದೆ ಆ ಒಂದು ಎಕ್ಸಾಮು ನೀಟ್ ಅಂದರೆ ಮೆಡಿಕಲ್ಲು ಮೆಡಿಕಲ್ಗೆ ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಹಾಗಾಗಿ ಹಣ ಇರೋ ಕಡೆ ಏನು ಮಾಡ್ತಾರೆ ಅಕ್ರಮಗಳು ಕೂಡ ಜಾಸ್ತಿ ಆಗ್ತಾಯಿವೆ ನೀಟ್ ಎಕ್ಸಾಮಿನೇಷನ್ ದೇಶಾದ್ಯಂತ ಎಷ್ಟು ಅಕ್ರಮ ನಡೆದಿದೆ ಈ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ಇದೆಯಾ ಕಮರ್ಷಿಯಲ್ ಆಗಿ ಕೂತಿದೆ ಇದು ಅಂತ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆರೋಪಗಳ ಸುರಿಮಳೆ ಕರೆದಿದ್ದಾರೆ ಸರ್ हिंदू धर्म के जो महापुरुष हैं महापुरुष छोड़िए अगर आप शिव जी को देखें तो शिव तो क्या हो रहा है सर? अगर आप आप शिवजी को देखें तो उनकी इमेज से आपको पता लगता है कि हिंदू डर नहीं फैला सकता हिंदू हिंसा नहीं फैला सकता हिंदू नफरत नहीं फैला सकता और बीजेपी 24 घंटा नफरत हिंसा नफरत हिंसा See, sir, speaker, sir, need students spend years and years preparing for their exam. Their family supports them financially, emotionally. And the truth is that need students today do not believe in the exam. Yeah, sure. Because they are convinced that the exam is designed.

मणिपुर को आपने और आपकी योजनाओं ने आपकी पॉलिटिक्स ने जला दिया है शे, 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 और आज तक आज तक हिंदुस्तान के प्रधानमंत्री मणिपुर नहीं गए हैं ऐसा लगता है कि मणिपुर हिंदुस्तान का प्रदेश नहीं है प्रधानमंत्री के लिए मणिपुर स्टेट ही नहीं है मणिपुर में सिविल वॉर हो ही नहीं रही है और एक बार बयान दिया हमने मतलब प्रेशर लगाया हम गए हमने प्रधानमंत्री से कहा एक मैसेज दे दीजिए मणिपुर चले जाइए जनता की वहां रक्षा कीजिए नहीं कि अग्निवीर स्कीम, सेना का स्कीम नहीं है yes. पीएमओ का स्कीम है yes. और पूरी सेना जानती है कि स्कीम प्राइम मिनिस्टर का ब्रेन चाइल्ड था स्कीम सेना का ब्रेन चाइल्ड नहीं था जैसे जैसे नोटबंदी की गई वैसे ही आर्बिट्री तरीके से अध्यक्ष महोदय मैं अध्यक्ष। सिंपल सी बात है स्पीकर सर इनको अग्निवीर अच्छा लगता है आप उसको रखिए हम उसको बदल देंगे हटा देंगे सिंपल सी बात है हमारी सरकार आई अग्निवीर को मटा ली क्योंकि हम सोचते हैं कि अग्निवीर सेना के खिलाफ है जवानों के खिलाफ है देशभक्तों के खिलाफ स्कीम है हम इस स्कीम को नहीं चाहते